ಹಾಡಲಿಕ್ಕೂ ಎಷ್ಟು ಚೆನ್ನಾಗಿದೆ ಈ ಕವಿತೆ ಸಾಲುಗಳು. ಇನ್ನೊಂದು ಕಡೆ ಬೆಳೆದು ನಿಂತಿರುವ ಇಬ್ಬರು ಹೆಣ್ಣು ಮಕ್ಕಳಿಗೆ ಮದುವೆ ಇಲ್ಲ. ಅದಕ್ಕೆ ಇನ್ನೂ
ಅವನ್ನ ರಕ್ಷಿಸಿಕೊಂಡು ಬಂದಿದ್ದಾರೆ. ಕಷ್ಟಿತ್ತಾದ ವೀರ ಹಗುಣ ಸ್ವಾಧಿಕಾರ
요대무 다우 헥수 전날에 이게 뭐 다른 바람도 영향을 끼치네. 바람들의 바람들이 아 헥을 헥수 이렇게 수확이 다우 요대를 갑기 훅기다 받아도 삽다 버리까 매다도 안 잡히게 왔어. 이날 뜻다 원래 헥수 싶어도 이게 바람이다. 니모 돈벌 같은 사 만약에 만나 결혼해 무시가라니 나무 해설가라니 받아야지 그치? 받아야지 설레도 못하고 맞다? 딱따와하기 별로다 구두철에 별로가 안나 Yeah.
ಸಿಗ್ಲಿಲ್ಲ ಅಂತ ನಿನ್ನ ತಾಯಿ ನನ್ನ ಉಪವಾಸ ಹಾಕೋದು ಅಂದ್ರೆ ಯಾವ ನ್ಯಾಯ? ಬೇಕಾದ್ರೆ ಇವರೇ ಉಪವಾಸ ಮಾಡಿ. ಇದೇನು ಯೋಚನೆ ಮಾಡಬೇಡಿ ರಸಿಕದಾದ, ನಾನು ಸದಸ್ಯತ್ವದ ಅರ್ಜಿಯ ಸಂಗ್ರಹ 10 ರೂಪಾಯಿ ಚಂದಾಣವನ್ನು
ಇನ್ನೂ ಬಲವಾಗ್ತಾ ಇದೆ. ನಿನಗೊಂದು ಸಮಾಚಾರ ಗೊತ್ತೇನು? ಏನು? ಇವತ್ತು ಬೆಳಿಗ್ಗೆ ಪೂರ್ಣ ಚಿರಕುಮಾರ ಸಭೆಯ ಸದಸ್ಯನಾದ. ಯಾರು? ಪೂರ್ಣ ಬಾಬುವೆ? ನಿಜವಾಗಿಯೂ? ನಿಜ. ಹಾಗಾದ್ರೆ ಕಲ್ಲು ಕರಗಿ ನೀರು ಉಕ್ಕಿದ ಹಾಗೆ. ಕಲ್ಲು ತಾನಾಗಿ ಕರೆದಿರುವ ಬಂಕೆ ಪಾರ್ಶ್ವದಲ್ಲಿ ಚಿಲುಮೆಯೊಂದು ಉಕ್ಕಿ ಕಲ್ಲಿನ ಮೇಲೆ ಹರಿತಾ ಇದೆ. ಆದ್ರೆ ಪೂರ್ಣನಿಗೆ ಬೇಕಾದ ಕೇಶಾಕರ್ಷಣ, ಕಂಕಣಾಕರ್ಷಣ, ವಸ್ತ್ರಾಕರ್ಷಣ ಯಾವ ಆಕರ್ಷಣಕ್ಕೂ ಇಲ್ವಲ್ಲ ಚಿರಕುಮಾರ ಸಭೆಯಲ್ಲಿ. ಆದ್ರೂ ಅದು ಹೇಗೆ ಪೂರ್ಣ ಸದಸ್ಯನಾದ? ಯಾಕಿಲ್ಲ, ನೀನ್ ಹೇಳೋ ಎಲ್ಲ ಆಕರ್ಷಣೆಗಳು ಇವೆ. ಕರ್ಟನ್ ಹಿಂದೆ. ಕರ್ಟನ್ ಹಿಂದೆ? ಯಾವ ಕರ್ಟನ್? ಅದೇ ಕಣಯ್ಯ, ನಮ್ಮ ಚಿರಕುಮಾರ ಸಭೆಯ ಸಭಾಸದನದಲ್ಲಿನ ಕರ್ಟನ್. ಅಲ್ಲಿ ಎರಡು ಅಂದವಾದ ಕಾಲುಗಳು ಚಲಿಸುತ್ತಾ ಇರುತ್ತವೆ. ಕೇವಲ ಎರಡು ಕಾಲುಗಳ ಚಲನೆಯಿಂದ ಇಷ್ಟೆಲ್ಲ ಅಲ್ಲೋಲ ಕಲ್ಲೋಲವಾಗುತ್ತದೆ. ಹೌದು, ಆ ಕರ್ಟನ್ ಹಿಂದೆ ಯಾರ ಕಾಲುಗಳು ಚಲಿಸುತ್ತವೆ ಎಂಬುದು ನಿನಗೆ ತಿಳಿದಿದೆಯಾ? ಅದರ ಇತಿಹಾಸ ಹೇಳ್ತೇನೆ ಕೇಳು. ಪ್ರತಿದಿನ ಸಂಜೆ ನೋಟ್ಸ್ ಪಡ್ಕೊಳ್ಳುವುದಕ್ಕೆ ಪೂರ್ಣ ಚಂದ್ರಬಾಬು ಹತ್ತಿರ ಹೋಗ್ತಿದ್ದ. ಒಂದು ದಿನ ಸಂಜೆ ನಾನು ಅಲ್ಲಿ ಹೋಗಿದ್ದೆ. ಪೂರ್ಣ ಅಲ್ಲೇ ಇದ್ದ. ಸರಿ. ಚಂದ್ರಬಾಬುಗಳು ಆಗದಾರೆ ಹೊರಗೋಗಿದ್ದೆ. ನಾವಿಬ್ಬರೇ ರೂಲಲ್ಲಿ ಆಗ ಏನು ಹೇಳಲಿ? ಬಂಕಿಮಚಂದ್ರರ ಬರೆಯದ ಯಾವುದೋ ಒಂದು ಉಪನ್ಯಾಸದಿಂದ ಎದ್ದು ಬಂದ ಹಾಗೆ ಅಲ್ಲಿಗೆ ಬಂದಳು ಒಬ್ಬಳು ಹುಡುಗಿ. ಬೆನ್ನ ಮೇಲೆ ಜನೆ ಹಾರಾಡ್ತಿತ್ತು. ಆಮೇಲೆ ಒಂದು ಕೈಯಲ್ಲಿ ಫಲಹಾರದ ತಟ್ಟೆ, ಇನ್ನೊಂದು ಕೈಯಲ್ಲಿ ನೀರಿನ ಗ್ಲಾಸ್ ಹಿಡಿದುಕೊಂಡು ನೆಟ್ಟಗೆ ಅಲ್ಲಿಗೆ ಬಂದು ನಮ್ಮನ್ನು ನೋಡಿದ ತಕ್ಷಣ ಲಜ್ಜೆ, ಸಂಕೋಚ, ಭಯ ಎಲ್ಲವೂ ಒಂದೇ ಸಾರಿಗೆ ಉಂಟಾಗಿ ಅವಳ ಮುಖ ಕೆಂಪಾಯಿತು. ಮುಖದ ಮೇಲೆ ಸೆಳೆದು ಎಳೆದುಕೊಳ್ಳಿಕ್ಕೂ ಆಕೆಗೆ ಸಾಧ್ಯವಾಗಲಿಲ್ಲ. ಎರಡು ಕೈ ಎಲ್ಲ ಫಲಹಾರದ ತಟ್ಟೆ ನೀರಿನ ಗ್ಲಾಸ್ ಎರಡನ್ನು ನೀರಿನಲ್ಲಿ ಇಟ್ಟು ನಿಂಚಿನಂತೆ ಹೊರಟೆಯ ಅವಳ ಮುಖವನ್ನು ಸರಿಯಾಗಿ ನೋಡಲಿಕ್ಕೆ ಆಗಲಿಲ್ಲ. ವಿಪಿನ್, ಅವಳು ಯಾರು ಗೊತ್ತಾ? ನಮ್ಮ ಸಭಾಧ್ಯಕ್ಷರ ತಂಗಿಯ ಮಗಳು. ಹೆಸರು? ನಿರ್ಮಲ. ತಂಗಿ ಮಗಳೇ? ಹಾಗಾದ್ರೆ ಸರ್ವನಾಶ. ಅವಳು ಇಲ್ಲೇ ಇದ್ದಾಳೆ? ಹೌದು. ನಮ್ಮ ಸಭಾಧ್ಯಕ್ಷರು ನಿರೋಗಿಗಳು. ಪರವಾಗಿ. ಆದರೆ ರೋಗದ ಬೀಜವನ್ನೇ ಮನೆಯಲ್ಲಿ ತಂದಿಟ್ಟುಕೊಂಡಿದ್ದಾರೆ. ಬಹುಶಃ ಗಂಡು ಹುಡುಕುವುದಕ್ಕಾಗಿ ಮನೆಗೆ ಕರೆದುಕೊಂಡು ಬಂದಿರಬಹುದು. ಅವಳಿಗಿನ್ನೂ ಮದುವೆ ಆಗಿಲ್ಲ ಅಲ್ವಾ? ಕುಮಾರಿ? ಕುಮಾರಿ ಅಲ್ಲ, ಚಿರಕುಮಾರ ಸಭೆಯ ಮಹಾಮಾರಿ. ಯಾಕೋ? ಈ ಘಟನೆ ನಡೆದ ಮೇಲೆ ಪೂರ್ಣ ಚಿರಕುಮಾರ ಸಭೆಯ ಸದಸ್ಯನಾದದ್ದು. ಓಹೋ, ಈಗ ವಿಷಯ. ಪೂಜಾರಿ ವೇಷದಲ್ಲಿ ವಿಗ್ರಹ ಹಾಕದ್ದು ಹಾಗಾಯ್ತು. ನಾವು ಕೂಡ ಎಚ್ಚರವಾಗಿರ್ಬೇಕಪ್ಪ, ಅವನ ರೋಗದ ಸೋಂಕು ನಮಗೂ ತಗುಲುತ್ತೋ ಏನೋ. ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ. ಯಾರು ನೀವು? ನಾನು ರಣಮಾಲಿ ಭಟ್ಟಾಚಾರ್ಯ. ನನ್ನ ತಂದೆ ರಾಮಕಮಲ ನ್ಯಾಯಾಧ್ಯಕ್ಷ. ನನ್ನ ನಿವಾಸ ನಂಬರ್ 300. ಹೆಸರು ಕೇಳಿದ್ರೆ ಪುರಾಣ ಹೇಳ್ತೀರಲ್ರಿ, ಏನಾಗ್ಬೇಕು ಬೇಗ ಹೇಳಿ, ನಾವು ಹೋಗ್ಬೇಕು, ನಮ್ಗೆ ಗೊತ್ತಾಗುತ್ತೆ. ಅದು ಏನಂದ್ರೆ, ಕುಮಾರಪುರದಲ್ಲಿ ನೀಲಮಾಧವ ಚೌಧರಿಯವರಿಗೆ ಇಬ್ಬರು ಹೆಣ್ಣುಮಕ್ಕಳಿದ್ದಾರೆ. ಇಬ್ಬರು ರೂಪವತಿಯರು. ಮದುವೆಗೆ ಸರಿಯಾದ ವಯಸ್ಸು ಇರಬಹುದು. ಅದಕ್ಕೂ ನಮ್ಗೂ ಏನ್ರಿ ಸಂಬಂಧ? ಏನು ಸಂಬಂಧ? ನೀವು ಮನಸ್ಸು ಮಾಡಿದ್ರೆ ಸಂಬಂಧವೂ ಆಗಬಹುದು, ಮನುಬಂಧವೂ ಆಗಬಹುದು. ಎಲ್ಲ ವ್ಯವಸ್ಥೆ ನಾನು ಮಾಡ್ತೇನೆ. ಓಹೋ, ಹೀಗೆ ಆದ್ರೆ ತಮ್ಮ ಇಷ್ಟೊಂದು ಕೃಪೆ ಅಪಾತ್ರದಲ್ಲಿ ವ್ಯಯವಾಗುತ್ತೆ. ನಿಮ್ಮಂತಹ ಸತ್ಪಾತ್ರರು ಇನ್ನೆಲ್ಲಿ ಸಿಗ್ಬೇಕೋ? ನಿಮ್ಮ ವಿದ್ಯೆ ವಿನಯ ನಡೆ ನುಡಿ ನನ್ನ ಮನಸ್ಸನ್ನೇ ಅಪಹರಿಸಿಬಿಟ್ಟಿದ್ಯಪ್ಪ. ಓಹೋ, ಈಗ ಮನಸ್ಸೊಂದನ್ನೇ ಅಲ್ಲ ಸ್ವಾಮಿ, ಮನುಷ್ಯರನ್ನೇ ಅಪಹರಿಸುತ್ತೇವೆ ನಾವು. ವಿದ್ಯೆ ವಿನಯಗಳ ಒಡನೆ ಅತಿ ಪರಿಚಯ ಅಪಾಯಕ. ಸಿಟ್ಟಾಗ್ಬೇಡ್ರಿ, ಬರ್ತೇನೆ. ಒಮ್ಮೆ ಫೋಟೋ ನೋಡಿದ್ರೆ
ಬನ್ನಿ ಮಾಡಿ. ಕ್ಷಮಿಸಿ, ನಾನು ಶ್ರೀಶಾ. ನಾನು ವಿಪಿನ್. ಓ ಶ್ರೀಶಾ ವಿಪಿನ್, ಬನ್ನಿ ಕುಳಿತುಕೊಳ್ಳಿ. ನಾವು ಶಿವಕುಮಾರ ಸಭೆಯ ಸದಸ್ಯರು. ನಮ್ಮ ಆದರ್ಶಗಳು ಬಹೋನ್ನತ, ನಿಬಂಧನೆಗಳು ಕಠಿಣ. ಆದ ಕಾರಣ ತತ್ವ ರಕ್ಷಣೆ ನಮ್ಮೆಲ್ಲರ ಪ್ರಥಮ ಕರ್ತವ್ಯವಾಗಬೇಕು. ಭವಿಷ್ಯದಲ್ಲಿ ಏನಿದೆ ಎಂಬುದನ್ನು ತಿಳಿಯಲು ಯಾರಿಗೂ ಸಾಧ್ಯವಿಲ್ಲ. ಸ್ವಸುಖ ಸ್ವಾರ್ಥ ಸಾಂಸಾರಿಕ ಆಕರ್ಷಣೆಗಳು ಒಂದು ದಿನ ನಮ್ಮನ್ನು ಅಡ್ಡದಾರಿಗೆಳೆಯವು. ನಾವು ಯಾವಾಗಲೂ ಬ್ರಹ್ಮಚಾರಿಗಳಾಗಲು ಪ್ರತಿಜ್ಞೆ ಮಾಡಿದ್ದೇವೆ ಎಂದು ಹೇಳುವುದು ಕೂಡ ಒಂದು ರೀತಿಯ ಧಾರ್ಮಿಕ ವರ್ತನೆ. ಆದರೆ ನಾವು ಪ್ರತಿಜ್ಞೆ ಮಾಡಿದ್ದೇ ಆದ ಪಕ್ಷದಲ್ಲಿ ಅದರ ಉದ್ದೇಶವನ್ನು ಕಾರ್ಯತಃ ಆಚರಣೆಗೆ ತರಬೇಕು. ನಮ್ಮ ಸಭೆಯನ್ನು ಕುರಿತು ಕೆಲವರು ಹಾಸ್ಯ ಮಾಡುವುದು ಏನಪ್ಪ, ದೇಶದಲ್ಲಿರುವವರೆಲ್ಲ ನಿಮ್ಮ ಹಾಗೆ ಬ್ರಹ್ಮಚರ್ಯ ಸ್ವೀಕರಿಸಿದರೆ ಲೋಕ ಬೆಳೆಯೋದಾದ್ರೂ ಹೇಗೆ? ಪ್ರಕೃತಿ ಧರ್ಮಕ್ಕೆ ವಿರುದ್ಧವಾದದ್ದು ನಿಮ್ಮ ಆಚರಣೆ ಇಂತೆಲ್ಲ ಹೇಳ್ತಾರೆ. ಇದಕ್ಕೆ ನೀವೇನ್ ಹೇಳ್ತೀರಿ? ದೇಶದ ಜನರನ್ನೆಲ್ಲ ಬ್ರಹ್ಮಚಾರಿಗಳನ್ನಾಗಿ ಮಾಡುವುದು ಅದು ನಮ್ಮ ಸಭೆಯ ಉದ್ದೇಶವಲ್ಲ. ನಮ್ಮ ಹಾಗೆ ಯೋಚಿಸುವ ಜನರನ್ನು ಒಂದೆಡೆ ಸೇರಿಸಿ ಯಾವುದಾದರೂ ಉಪಯುಕ್ತವಾದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎನ್ನುವುದು ನಮ್ಮ ಸಭೆಯ ಉದ್ದೇಶವಾಗಿದೆ. ಇಂಥ ಟೀಕೆಗಳು ಸಾಮಾನ್ಯ, ಆದರೆ ನಮ್ಮ ಕರ್ತವ್ಯ ಏನು ಎನ್ನುವುದು ನನ್ನ ಪ್ರಶ್ನೆ. ನಾವೆಲ್ಲ ಸನ್ಯಾಸಿಗಳಾಗಿ ದೇಶದ ನಗರ ಹಳ್ಳಿಗಳಲ್ಲಿ ಸಂಚರಿಸಿ ಬ್ರಹ್ಮಚರ್ಯದ ಮೌಲ್ಯವನ್ನು ತಿಳಿಸುವುದರ ಜೊತೆಗೆ ನಮ್ಮ ಚಿರಕುಮಾರ ಸಭೆಯ ಸದಸ್ಯರ ಸಂಖ್ಯೆಯನ್ನ ಹೆಚ್ಚಿಸಬೇಕು. ಅದಕ್ಕೆ ಇನ್ನೂ ಸಮಯವಿದೆ, ಆದರೆ ಸದ್ಯದ ನನ್ನ ಸೂಚನೆ ಇದು. ನಾವು ಒಬ್ಬೊಬ್ಬರು ಒಂದೊಂದು ಅನಾಥವನ್ನ ಸಾಕಲು ತೆಗೆದುಕೊಳ್ಳೋಣ. ಆಗ ಅದರ ಪಾಲನೆ ಪೋಷಣೆ ವಿದ್ಯಾಭ್ಯಾಸ ಇವುಗಳ ಹೊಣೆ ನಮ್ಮ ಮೇಲೆ ಬೀಳುತ್ತದೆ. ಓಹೋ, ಇದೇ ಯೋಗಿನ ಸೂಚನೆ. ಯಾರದೋ ಮಕ್ಕಳನ್ನ ಸಾಕುವುದಕ್ಕಾಗಿಯೋ ನಾವು ಸನ್ಯಾಸಿಗಳಾಗುವುದು. ಹಾಗಾದ್ರೆ ಸನ್ಯಾಸಿಗೆ ಬೇರೆ ಕರ್ಮವೇ ಇಲ್ಲ. ಭಿಕ್ಷಾಟನೆ ದೇಶ ಸಂಚಾರ ಇವೆಲ್ಲ ಬರೀ ಭಂಡಾರಗಳು. ನಮ್ಮ ಸಭೆಯ ಆದರ್ಶಗಳಲ್ಲಿ ನಂಬಿಕೆ ಶ್ರದ್ಧೆ ಇಲ್ಲದವರು ಸಭೆ ಬಿಟ್ಟು ಸಂಸಾರಿಗಳಾಗಲಿ. ಸಭೆಯಲ್ಲಿ ಇರುವುದು ಬಿಡುವುದು ನನ್ನ ಇಷ್ಟ, ಆದರೆ ಸನ್ಯಾಸ ಮಕ್ಕಳ ಪೋಷಣೆ ಈ ಎರಡು ಕೆಲಸಕ್ಕೂ ಅಯೋಗ್ಯರಾದವರು ಯಾರಾದರೂ ಈ ಸಭೆಯಲ್ಲಿದ್ದರೆ ಅಂಥವರ ವಿಚಾರ. ಸಮಾಧಾನ, ಈ ಚಿಕ್ಕ ವಿಷಯಕ್ಕೆ ಯಾಕೆ ಕೋಪ ಮಾಡ್ಕೋತೀರಿ? ಬನ್ನಿ ಕೂತ್ಕೊಳ್ಳಿ. ಈ ವಿಚಾರದಲ್ಲಿ ಪೂರ್ಣಬಾಬು ಏನ್ ಹೇಳ್ತಾರೆ? ನಾವು ಏನು ಮಾಡಬೇಕು ಎಂದು ಅಧ್ಯಕ್ಷರು ನಿರ್ಧರಿಸಿದೆ. ನಾವು ಅವರ ಸಲಹೆಗಳನ್ನ ಶಿರಸಾ ವಹಿಸಿ ಪಾಲಿಸೋಣ. ಭಾರತದ ಮುಖ್ಯ ಸಮಸ್ಯೆ ಬಡತನ. ಈ ಬಡತನ ನಿವಾಸೋ ಹೇಗೆ ಅನ್ನುವುದರ ಬಗ್ಗೆ ನಾನು ಒಂದು ಆರ್ಥಿಕ ಯೋಜನೆಯನ್ನು ಸಿದ್ಧಪಡಿಸಿದ್ದೇನೆ. ಅದರ ವಿಚಾರವಾಗಿ ನಾವು ಈ ದಿವಸ ಚರ್ಚೆ ಮಾಡಬೇಕು. ನಮಸ್ಕಾರ, ಒಳಗೆ ಬರಬಹುದೇ? ಯಾರು? ನಾನು ಶಿವಕುಮಾರ ಸಭೆಯ ಹಳೆಯ ಸದಸ್ಯ ಅಕ್ಷಯ್ ಕುಮಾರ್. ಓಹೋ, ಅಕ್ಷಯ್ ಬಾಬು, ಬನ್ನಿ ಒಳಗೆ ಕುಳಿತುಕೊಳ್ಳಿ. ಬಹಳ ದಿವಸಗಳಾದ್ರೆ ಬಂದಿದ್ದೀರಿ, ಏನ್ ತಗೋತೀರಿ? ಅಮ್ಮ ನಿಮ್ಮ ಚಂದ್ರಬಾಬು ದಾಮೂಲ ತಂಬಾಕು ಪತ್ನಿ ಈ ಮೂರು ಈ ಸಭೆಯ ನಿಯಮಗಳಿಗೆ ವಿರುದ್ಧ, ಆದ್ರೆ ನಾನು ಅವುಗಳ ದುರಭ್ಯಾಸಕ್ಕೆ ಸಿಕ್ಕು ಕೆಳಗೆ ಬಿದ್ದೇನೆ. ಈಗ ಬಂದ ವಿಚಾರವನ್ನು ಚಟ್ಪಟ್ಟ ಹೇಳಿ ಮುಗಿಸುತ್ತೇನೆ. ಅಕ್ಷಯ್ ಬಾಬು, ತಾಂಬೂಲ ತಂಬಾಕು ವ್ಯವಸ್ಥೆ ಮಾಡಲು, ಆದರೆ ನಿಮ್ಮ ಮೂರನೇ ಅವಕಾಶ ಇದೆಯಲ್ಲಿ ದೇಶೇ ಯಥಾಚಾರ. ಈಗ ನಾನು ಬಂದ ವಿಚಾರ, ನನ್ನ ಶ್ರೀಮಂತ ಸ್ನೇಹಿತರೊಬ್ಬರು ತಮ್ಮ ಒಬ್ಬನೇ ಮಗನನ್ನ ಈ ಶಿವಕುಮಾರ ಸಭೆಯ ಸದಸ್ಯರನ್ನಾಗಿಸಲು ಅಪೇಕ್ಷೆ ಪಟ್ಟಿದ್ದಾರೆ. ಏನು, ಅವರು ತಮ್ಮ ಮಗನಿಗೆ ಮದುವೆ ಮಾಡುತ್ತಿದ್ದರು? ಮದುವೆಯ ಯೋಚನೆಯೇ ಅವರಿಗಿಲ್ಲ. ಹಾಗೆಯೇ ಹುಡುಗನ ದೂರ ಸಂಬಂಧದ ಇನ್ನೊಬ್ಬ ವೃತ್ತರು ಈ ಸಭೆಯ ಸದಸ್ಯರಾಗ್ತಾರೆ. ವಯಸ್ಸಿನಲ್ಲಿ ಅವರು ನಿಮ್ಮಷ್ಟು ಚಿಕ್ಕವರಲ್ಲದಿದ್ದರು ನಿಜವಾದ ಬ್ರಹ್ಮಚಾರಿ. 50 ವರ್ಷ ದಾಟಿದೆ, ಸಂದೇಹದ ವಯಸ್ಸು ಮೀರಿ. ಹಾಗಾದರೆ ಅಭ್ಯರ್ಥಿಗಳ ಹೆಸರು ಮತ್ತು ವಿಳಾಸ ತಿಳಿಸಿದ್ರೆ? ಬಂದಿದ್ದೇನೆ, ಸಭೆಯ ನಿಯಮಗಳ ವಿಚಾರ ನನಗೆ ತಿಳಿದಿವೆ. ತಗೊಳ್ಳಿ. ಚಂದ್ರಬಾಬು, ನಿಮ್ಮ ಅಭ್ಯಂತರ ಇಲ್ಲದಿದ್ರೆ ಈ ಮನೆಯನ್ನು ಒಮ್ಮೆ ನೋಡಬಹುದೇ? ಅಗತ್ಯವಾಗ. ಮೊದಲಾಕಾಂತ ಬಾಬು ವಯಸ್ಸು 25 ಸಿಗದಾದ ಈ ಚಿಕ್ಕ ಮನೆಯಲ್ಲಿ ಸಾಕಾದಷ್ಟು ಗಾಳಿ ಬೆಳಕು ಬರೋದಿಲ್ಲ. ನೀವು ಸದಸ್ಯರ ಆರೋಗ್ಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು.
ಕ್ಷೇಪ. ನಮ್ಮ ಸಭೆ ಆದಾಯದ ವಿಚಾರ ನಿಮಗೆ ತಿಳಿದಿದೆಯಲ್ಲ. ಸರಿಯಾದ ಮನೆ ನೋಡಬೇಕು. ಖಜಾಂಚಿಯ ಸಲಹೆ ಕೇಳುವ ಅಗತ್ಯ ಇಲ್ಲ. ನಾನು ಎಲ್ಲವನ್ನೂ ನೋಡಿ ಮಾತನಾಡಿ ಬಂದಿದ್ದೇನೆ. ಅಲ್ಲದೆ ಈಗ ಸದಸ್ಯರಾಗಿರುವ ಆ ನನ್ನ ಶ್ರೀಮಂತ ಸ್ನೇಹಿತರದ್ದೇ ಮನೆ. ಇಂತಹ ಸಮಾಜಮುಖಿ ಕಾರ್ಯಗಳಲ್ಲಿ ಅವರಿಗೆ ಬಹಳ ಸಭೆಯ ಕಚೇರಿಯನ್ನು ಸ್ಥಳಾಂತರಿಸುವುದು ಅಸ್ವಲ್ಪ ಯೋಚಿಸಬೇಕಾದ ವಿಚಾರ. ಅಲ್ಲದೆ ಈ ಮನೆ ನನಗೆ ಅಷ್ಟೇನು ಕೆಟ್ಟದಾಗಿ ಕಾಣುತ್ತಿಲ್ಲ. ನಾವು ನಮ್ಮ ಅನುಕೂಲಗಳಿಗೆ ದೃಷ್ಟಿ ಹರಿಸದೆ ಆ ಕಷ್ಟ ಸಹಿಸುವುದನ್ನ ಅಭ್ಯಾಸ ಮಾಡಿಕೊಳ್ಳಬೇಕು. ನೋಡಿ ಮಿತ್ರರೇ, ಗಾಳಿ ಬೆಳಕು ಸಿಹಿ ಜಾತಿ ಅಲ್ಲ. ಅಗತ್ಯ ಇದ್ದರೆ ಈ ವಿಚಾರದ ಬಗ್ಗೆ ಚರ್ಚಿಸಿ ತೀರ್ಮಾನ ಮಾಡಿ ಹೇಳಿ. ಹಾ, ಸರಿಯಾದ ಸಲಹೆ. ಮೊದಲು ಮನೆ ಹೇಗಿದೆ ನೋಡೋಣ, ಆಮೇಲೆ ಸ್ಥಳಾಂತರದ ವಿಚಾರ. ಸರಿಯಾಗಿ ಹೇಳಿದ್ರೆ ಚಂದ್ರಬಾಬು ಅವರೇ, ಹಾಗಿದ್ರೆ ಮನೆ ನೋಡ್ಲಿಕ್ಕೆ ಹೋಗ್ಬೋದೇ ಇವಾಗಲೇ? ಹಾ, ಇಲ್ಲ, ಪಕ್ಕದ ಬೀದಿನಲ್ಲ ಇದೆ. ಹಾ ಸರಿ, ಹೋಗೋಣ. ಆಯ್ತು. ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಮ್ಮ. ನೀವೆಲ್ಲ ಇಲ್ಲೇ ಹೋಗ್ಬರ್ತೀನಿ. ಸರಿ ಅಕ್ಷಯ್ ಬಾಬು, ಬನ್ನಿ ಬಿಡಿ. ಉದ್ದೇಶವೇನು, ಇದರ ಕರ್ತವ್ಯಗಳೇನು ಎಂಬ ಯಾವ ವಿಚಾರವೂ ನನಗೆ ತಿಳಿಯದು.
ಯಾರು ಚಿಕ್ಕಂತೆಯಿಂದ ಗುರುಗಳು ಅವರ ಮಾರ್ಗದರ್ಶನದಲ್ಲಿ ನಡೆಯಲು ನಾನು ಇಚ್ಛಿಸುವಾಗ ನೀವು ನನ್ನನ್ನೇ ಕಟ್ಟಿಪಡಿಸುವಿರಿ. ನಾನು ಅಯೋಗ್ಯ ಎಂದು ನಿಮಗೆ ತಿಳಿದರೆ ಹೇಳಿ, ಈ ಕೂಡಲೇ ಹೊರಟು ಹೋಗ್ತೇನೆ. ಆದರೆ ಇವರೇನು ಬಂದರು ನನ್ನನ್ನ ನಿಮ್ಮ ಸಾನ್ನಿಧ್ಯದಿಂದ ದೂರ ಮಾಡುವುದೇ ಇವರ ಪಕ್ಕದ ಉದ್ದೇಶ. ಕ್ಷಮಿಸಿ, ನಾನು ನಿಮ್ಮ ವಿಚಾರವನ್ನು ಮಾತನಾಡುತ್ತಿಲ್ಲ, ಹಿರಿಯರನ್ನ ಕುರಿತು ಸಾಮಾನ್ಯವಾಗಿ ಹೇಳಿದೆ ಅಷ್ಟೇ. ಸ್ತ್ರೀಯರನ್ನ ಸದಸ್ಯರನ್ನಾಗಿ ತೆಗೆದುಕೊಳ್ಳಬಹುದೇ ಎಂಬ ವಿಚಾರದಲ್ಲಿ ಸಭೆ ನಿರ್ಣಯವನ್ನ ನಿಮಗೆ ಸಕಾಲದಲ್ಲಿ ತಿಳಿಸಲಾಗುವುದು. ಈಗ ಕಚೇರಿಯ ಸ್ಥಳಾಂತರದ ವಿಚಾರ ಆಲೋಚಿಸೋಣ. ಇದು ದೀರ್ಘವಾಗಿ ಆಲೋಚಿಸಬೇಕಾದ ವಿಚಾರ. ಯಾವಾಗ ನೋಡ್ರಿ ಇವಳು ತಮಾಷೆ.
ಬಹಳ ಚೆನ್ನಾಗಿದೆ. ಹಿಂದೇನೋ ಆಯ್ತಮ್ಮ, ಆದ್ರೆ ನಂದು ಅಪ್ಪ ಅಕ್ಷಯ ಈ ಜಂಗಲಿ ಮನುಷ್ಯನನ್ನ ಚಿರಕುಮಾರ ಸಭೆಯ ಸದಸ್ಯನನ್ನಾಗಿ ಮಾಡಿದೆ. ಇವತ್ತು ಅವರೆಲ್ಲ ಬರ್ತಾರೆ ಇಲ್ಲಿಗೆ, ಅವ್ರ ಹತ್ರ ಹೇಗ್ ಕೊಡ್ಕೋಬೇಕು, ಏನ್ ಮಾತಾಡ್ಬೇಕು ಅನ್ನೋದನ್ನ ಹೇಳ್ಕೊಡಪ್ಪ ಸ್ವಲ್ಪ. ಈ ಸದಸ್ಯತ್ವದ ವಿಚಾರವನ್ನ ನಿನ್ನೆಯಿಂದ ಹೇಳ್ತಿದ್ದೀರಿ ಸಿಗದ, ಅವ್ರಿಗೆ ಆಗಿಲ್ಲ. ಶಿವಕುಮಾರ ಸಭೆಯ ಪ್ರಸರಿಸಿದ ಹೆಸರು ನಮ್ಗೆ ಇಲ್ಲ ಆಗಿದೆ. ಅದು ತಾವು ಬೇಕಾದ್ರೆ
ಹಾಗೆ ಹೆಸರನ್ನು ಬದಲಾಯಿಸಲಾದಿತ್ತೆ. ಆಗೋದಿಲ್ಲ ಈಗಿನ ಕಾಲದ ಮಗತೆ. ಹೌದು, ಆದ್ರೆ ಅರ್ಜುನನಿಗೆ ಅವರ ಅಪ್ಪ ಇದ್ದ ನಿಜವಾದ ಹೆಸರೇನು? ಅರ್ಜುನ. ಅರ್ಜುನ ಪಾರ್ಥ. ಪಾರ್ಥ. ಕಿರೀಟಿ. ಕಿರೀಟಿ. ಧನಂಜಯ. ಧನಂಜಯ. ವಿಜಯ. ಗಾಂಧೀವಿ. ಸವ್ಯಸಾಚಿ. ನೋಡಿದ್ರ ಹಾಗೆ ಹೇಳೋಕಾಗೋದಿಲ್ಲ. ಹಾಗೆ ಮನುಷ್ಯರ ಹೆಸರನ್ನ ಸ್ಥಿರ ಸತ್ಯ ಅಂತ ತಿಳಿಬಾರ್ದು. ನೀವು ಇಷ್ಟೊಂದು ತೊಂದರೆ ಯಾಕೆ ತೆಗೆದುಕೊಳ್ಬೇಕು? ನಮ್ಮ ಕಾರ್ಯಕ್ರಮದಲ್ಲಿ ಉಪಹಾರ ಇರಲಿಲ್ಲ. ಹೌದು, ಉಪಹಾರ ನಿಮ್ಮ ನಿರ್ಮತಿ ನಿಲ್ಲುತ್ತದೇನು? ಹಾಗೇನು ಇಲ್ಲ. ಅಯ್ಯೋ ತಗೊಂಡ್ ಕೊಟ್ರಿ ಆಗದ್ರೆ ಬಾಬು ನೀವು ಸ್ವಲ್ಪ ತೆಗೆದುಕೊಳ್ಳಿ. ಧನ್ಯವಾದ. ವೆಲ್ಕಮ್ ಚಂದ್ರಬಾಬುಗಳೇ, ನೀವು ಸ್ವಲ್ಪ ಉಪಹಾರ ತೆಗೆದುಕೊಂಡು. ಈ ರೀತಿಯ ಸಭ್ಯ ವರ್ತನೆಯಲ್ಲಿ ಆಸಕ್ತರಾದರೆ ಸಭೆಯ ಕಾರ್ಯಗಳಿಗೆ ಅಡ್ಡಿ ಆಗುವುದರಲ್ಲಿ ಸಂದೇಹವೇ ಇಲ್ಲ. ರುಚಿ ರುಚಿಯಾದ ತಿಂಡಿ ತೀರ್ಥಗಳಿಂದ ಸಭಾ ಕಾರ್ಯಗಳಿಗೆ ತೊಂದರೆ ಆಗುವುದೋ ಇಲ್ಲವೋ ಎಂಬುದನ್ನ ಪುನರೀಕ್ಷಿಸಿ ಮಾಡಿ ನೋಡಿಸಿದ್ರೆ ಅವನಿಗೆ ಸರ್ವಿನಲ್ಲೇ ಆನಂದ, ನನಗೆ ತಿನ್ನೋದ್ರಲ್ಲೇ ಆನಂದ. ಲೋಕೋದಿಂದ ರುಚಿ ಮೊದಲಿಂದ ನನಗೆ ಅನುಕೂಲವೇ ಆಗಿದೆ. ಸ್ತ್ರೀಯರನ್ನ ಸದಸ್ಯರನ್ನಾಗಿ ತೆಗೆದುಕೊಳ್ಳುವ ವಿಚಾರ ಏನಾದರೂ ಯೋಚನೆ ಮಾಡಿದ್ದೀರಾ? ಮಾಡಿದ್ದೇವೆ. ಸ್ತ್ರೀಯರನ್ನ ಸದಸ್ಯರನ್ನಾಗಿ ತೆಗೆದುಕೊಳ್ಳಲಿಕ್ಕೆ ನಮ್ಮ ಅಡ್ಡಿ ಆತಂಕಗಳು ಏನೂ ಇಲ್ಲ. ಸಮಾಜದ ಆತಂಕ ಹೊರತಾಗಿ ಅನೇಕ ಸಂದರ್ಭಗಳಲ್ಲಿ ನಾವು ಸಮಾಜವನ್ನ ಚಿಕ್ಕ ಮಕ್ಕಳಂತೆ ನೋಡಬೇಕಾಗುತ್ತದೆ. ಹೌದು, ನಮ್ಮ ದೇಶದ ಅನೇಕ ಸಂಸ್ಥೆಗಳು ಪ್ರಾರಂಭದಲ್ಲೇ ವಿಫಲವಾಗಲು ಮುಖ್ಯ ಕಾರಣ ಅವು ಹೆಂಗಸರ ಸಹಾಯವನ್ನ ತೆಗೆದುಕೊಳ್ಳಲಿ. ನೀವೇನ್ ಹೇಳ್ತೀರಿ ರಸಿಕರಾದ? ಹೆಂಗಸರ ಸ್ವಭಾವ ಸಹಾಯ ಮಾಡುವುದು ಇಲ್ಲವೇ ಬಡ್ಡಿ ಮಾಡುವುದು, ಸೃಷ್ಟಿ ಇಲ್ಲವೇ ಪ್ರಣಯ. ವರ್ಣ ಸದಸ್ಯರನ್ನಾಗಿ ಮಾಡಿಕೊಳ್ಳುವುದರಿಂದ ಅನುಕೂಲ ಆಗಲಿ ಆಗದಿರಲಿ ಅದರಿಂದ ಒದಗಬಹುದಾದ ವಿಪತ್ತನ್ನ ತಪ್ಪಿಸಬಹುದು. ಚಿರುಕುಮಾರ ಸಭೆಯ ಮೇಲೆ ಹೆಂಗಸರ ಆಕ್ರೋಶದ ಸಿಟ್ಟು ರಸಿಕರಾಗಿದ್ದರೆ ವಿಪತ್ತಿನ ಮುನ್ಸೂಚನೆ ದೊರಕದಿದ್ದ ಮಾತ್ರಕ್ಕೆ ಎಚ್ಚರಿಕೆಯಿಂದ ಇರುವುದು ಅಗತ್ಯವಲ್ಲವೇ? ಚಿರುಕುಮಾರ ಸಭೆಯು ಹೆಂಗಸರ ವಿಚಾರದಲ್ಲಿ ಕುರುಡು ಆದರೆ ಆ ಕಡೆಯಿಂದಲೇ ಏಟು ತಿನ್ನಬೇಕಾಗಬಹುದು. ಹೌದು, ರಸಿಕದಾದ ಹೇಳುವುದು ಸರಿಯಾಗಿ. ಕೇವಲ ಪುರುಷರ ಸಹಾಯದಿಂದ ಸಮಾಜ ಸುಧಾರಣೆಗೆ ಪ್ರಯತ್ನಿಸುವುದು ಒಂಟಿ ಕಾರ್ಯದಲ್ಲಿ ನಡೆಯಲು ಇಚ್ಛಿಸಿದಂತೆ. ನೋಡು ಅಪ್ಪ ನಂದ ಬಾಬು, ನೀನಿನ್ನೂ ವಯಸ್ಸಿನಲ್ಲಿ ಚಿಕ್ಕವನು. ನಾನು ಹೇಳುವ ಮಾತು ನೆನಪಿದೆ. ಸ್ತ್ರೀಯರನ್ನ ತುಚ್ಛವಾಗಿ ಭಾವಿಸಿ ಅವಹೇಳನ ಮಾಡಬೇಕು. ನಾವು ಅವರನ್ನು ತುಚ್ಛರನ್ನಾಗಿ ಮಾಡಿದರೆ ಅವರು ನಮ್ಮ ನೀಚ ಪ್ರವೃತ್ತಿಯನ್ನೇ ಆಲೋಚಿಸಿಕೊಳ್ಳಬಹುದು. ನಾವು ಸ್ತ್ರೀಯರನ್ನ ಹೊರಗೆ ಉಚ್ಚ ಸ್ಥಾನದಲ್ಲಿ ಇಟ್ಟು ಮನೆಯಲ್ಲಿ ನಮ್ಮ ಆದರ್ಶಗಳನ್ನು ಬಟುಕು ಮಾಡಿದರೆ ಅದು ಉನ್ನತಿಯಾಗುವುದಿಲ್ಲ, ಕೇವಲ ವೈಭಾಡಂಬರವೆನಿಸುತ್ತದೆ. ಚಂದ್ರಬಾಬುಗಳೇ, ನಿಮ್ಮ ಮಹತ್ವದ ಆದರ್ಶದಂತೆ ನನ್ನ ಜೀವನವನ್ನು ರೂಪಿಸಿಕೊಳ್ಳಲು ಶಕ್ತನಾಗಲೆಂದು ನನಗೆ ಆಶೀರ್ವದಿಸಿ. ಒಳ್ಳೆಯದ. ಹಾಗಾದರೆ ನನ್ನ ತಂಗಿಯ ಮಗಳಾದ ನಿರ್ಮಲೆಯನ್ನ ಚಿರಕುಮಾರ ಸಭೆಯ ಸದಸ್ಯಯಾಗಿ ಸೇರಿಸಿಕೊಳ್ಳಲು ನಿಮ್ಮ ಆಕ್ಷೇಪವೇನು ಇಲ್ಲವಷ್ಟೇ? ನನ್ನದಂತೂ ಇಲ್ಲ. ನನ್ನ ಆಕ್ಷೇಪವೂ ಇಲ್ಲ. ನಮ್ಮ ಆಕ್ಷೇಪವೂ ಇಲ್ಲ. ಇಂತಹ ಆಕರ್ಷಣೆಯಿಂದ ದೂರವಿರಬೇಕು. ನಾವು ದೂರವಾದ ಮಾತ್ರಕ್ಕೆ
ಆಕರ್ಷಣೆಯೂ ದೂರವಾಗುತ್ತದೆಯೋ? ಜಗತ್ತಿನ ರಕ್ಷಣೆಗಾಗಿ ದೇವರು ಹೆಂಗಸರನ್ನ ಸೃಷ್ಟಿಸಿದ್ದಾನೆ. ನಾವು ನಮ್ಮ ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಳಬೇಕಾದ್ರೆ ಹೆಂಗಸರನ್ನ ದೂರ ಮಾಡಬಾರದು, ಅವರ ಆಕರ್ಷಣೆಯಿಂದ ಬಿಡುಗಡೆ ಹೊಂದಲು ಪ್ರಯತ್ನಿಸಬೇಕು. ಅದಕ್ಕಾಗಿ ಒಬ್ಬ ಸ್ತ್ರೀಯನ್ನ ಸದಸ್ಯೆಯನ್ನಾಗಿ ತೆಗೆದುಕೊಂಡರೆ ಸಾಲದು. ಮತ್ತೆ ಇನ್ನು ಅನೇಕ ಮಂದಿ ಯುವತಿಯರನ್ನ ನಮ್ಮ ಚಿರಕುಮಾರ ಸಭೆಯ ಸದಸ್ಯರನ್ನಾಗಿ ಮಾಡಬೇಕು. ಓಹೋಹೋಹೋ, ಹೀಗೆ ಮಾಡಿದರೆ ನಾವು ನಮ್ಮ ಚಿರಕುಮಾರ ಸಭೆಯನ್ನ ಮುಚ್ಚಿ ಮದುವೆಯಾದವರ ಸಭೆ ಸ್ಥಾಪಿಸೋಣ. ಆಗ ನಮಗೆ ಹೆಂಗಸರ ಭಯವೇ ಇರುವುದಿಲ್ಲ. ಅಲ್ಲವೇ ಮದುವೆ ಎಂದರೆ ಮಾನವನ ಅಧಃಪತನ. ನಾನು ಜೀವಿಸಿರುವವರೆಗೂ ಚಿರಕುಮಾರ ಸಭೆಗೆ ಆ ಬ್ರಹ್ಮದೇವನಿಗೆ ಪ್ರವೇಶವಿಲ್ಲ. ಹಲೋ, ನಾನು ಹೇಳಿದ್ದು ಕಾಮದೇವನ ವಿಚಾರ. ನಮಸ್ಕಾರ. ನೀವು ಇಲ್ಲ ಇದ್ದೀರಿ, ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಮನೆಯವರಿಗೆ ಹೋಗಿದ್ದೆ. ಈಗ ನೀವು ಇಲ್ಲಿರಿ, ನಾವು ಮನೆಗೆ ಹೋಗ್ತೇವೆ. Thank you.
ಕ್ಷಮಿಸಬೇಕು. ಅಯ್ಯೋ ಕೊಡ್ರಿ.
ಮಾಡಲಿಕ್ಕೆ ಬೇಕಾದ ಬಂಡವಾಳ ನನ್ನಲ್ಲಿಲ್ಲ. ಮುರಿದ ಬಾಗಿಲಿಗೆ ಮುಡಿದು ಬಿಸಾಡಿದ ಹೂಗಳು, ಹರಿದ ಕಾಗದ, ಕಳೆದು ಹೋದ ಕೈವಸ್ತ್ರ, ಇವೇ ನನ್ನ ವ್ಯಾಪಾರದ ಸಂಪುಗಳು. ಇವುಗಳಿಂದಲೇ ನಾನು ಸಂತುಷ್ಟನಾಗಬೇಕಾಗಿದೆ. ಆದ್ರೆ ಶ್ರೀಶ್ ಬಾಬು ವಿಚಾರವೇ ಬೇರೆ. ಬೇಕಾದ ದುಡ್ಡು ಇದೆ ಅವರಿಗೆ. ಅವರು ಮನಸ್ಸು ಮಾಡಿದ್ರೆ ಕರವಸ್ತ್ರದ ಬದಲಾಗಿ ಇಡೀ ಜೋಡಿ ಅಂಗಡಿಯನ್ನೇ ಖರೀದಿ ಮಾಡಬಹುದು. ನಾನು ಒಂದು ಕೂದಲ ಎಳೆಯನ್ನ ಕೊರಳಿಗೆ ಕಟ್ಟಿಕೊಂಡು ಸಾಯಲು ಬಯಸಿದರೆ ಅವರು ಮೊಳಕಾಲವರೆಗೆ ಹರಿದಾಡುವ ಕೇಶರಾಜಿಯ ಸುಗಂಧಮಯ ಕಾರ್ಯದಲ್ಲಿ ಅಸ್ತರಾಗಬಹುದು. ಇಂತಹ ಮಹಾನುಭಾವರು ನನ್ನೊಡನೆ ಹೇಗೆ ಸ್ಪರ್ಧಿಸಬೇಕು? ಸಾಕು ಮಾಡ್ರಿ ನಿಮ್ಮ ನಾಟಕನ. ಅವಳಕ್ಕ ಬಾಬು, ನೀವು ಮಧ್ಯಸ್ಥರಾಗಿದ್ದೀರಿ, ಕರವಸ್ತ್ರ ನಿಮ್ಮ ಬಳಿಗೆ ಇರಲಿ. ವಿಚಾರಣೆ ಮುಗಿದ ಮೇಲೆ ಸರಿಯಾದ ಹಕ್ಕುದಾರರು ಯಾರೋ ಅವರಿಗೆ ಕೊಡಬಹುದು. ಈ ವಿಚಾರದಲ್ಲಿ ನಾನು ಮಧ್ಯಸ್ಥಿಕೆ ವಹಿಸುವುದಿಲ್ಲ. ಈ ಕೈವಸ್ತ್ರದ ಅಂಚಿನಲ್ಲಿ ಕೆಂಪು ದಾರದಿಂದ ಎನ್ ಎಂದು ಕಸೂತಿ ಮಾಡಿದಲ್ಲವೇ? ಹೌದು. ಅದರ ಒಂದು ಮೂಲೆಯಲ್ಲಿ ಆ ಅಕ್ಷರವನ್ನ ರಕ್ತದಿಂದ ಬಳಗಿರುವುದನ್ನು ಕಾಣಬಹುದು. ಹಾಗಾಗಿ ಇದನ್ನ ನಿಮ್ಮಿಬ್ಬರಲ್ಲಿ ಯಾರು ಕೊಡುತ್ತೀರಿ? ಈ ಕೈವಸ್ತ್ರ ಯಾರದೋ ಆ ವ್ಯಕ್ತಿಯನ್ನ ನೀವು ನೋಡಿಲ್ಲ. ಕೇವಲ ಕಲ್ಪನೆ ಆಧಾರದ ಮೇಲೆ ಇಷ್ಟೊಂದು ಜಗಳ ಬೇಕೆ? ನೋಡಿಲ್ಲ ಅಂತ ಯಾರು ಹೇಳಿದ್ರು? ನೋಡಿಲ್ಲ ಹಾಗಾದ್ರೆ ಎನ್ ಎರಡಿದೆ ಈ ಮನೆಯಲ್ಲಿ? ಆಯ್ತು ಬರಲಿ, ಯಾರಾದರೂ ಆಗಿರಲಿ, ಅದನ್ನ ಬಿಟ್ಟುಕೊಡಲು ನಾನು ಸಿದ್ಧನಿಲ್ಲ. ನನಗೀಗ ಹೋಗಲಿಕ್ಕಿದೆ, ಬರ್ತೇನೆ. ನಾನು ಬಂದ್ರಿಂದ ನಿಮಗೇನು ಪ್ರಶ್ನೆ ಇಲ್ಲ, ಉತ್ಸಾಹ ಮಾಡಿಕೊಂಡು ಹೇಳಿದ್ರೆ
ಅವಕಾಶ ನನ್ನ ಪಾಲಿಗೆ ಇರಬಹುದು, ಅಥವಾ ಶಿಕ್ಷೆ ಅನುಭವಿಸುವ ಸುಯೋಗವೂ ಇರಬಹುದು. ನಿನ್ನ ಕೊಳದ ಗಾನವೆಲ್ಲ ಬಹಳ ಬೇಯಿಸುತ್ತಿದೆ. ದುಃಖದಲ್ಲೂ ಸೌಖ್ಯದಲ್ಲೂ ಮನವ ಕರಗಿಸುತ್ತಿದೆ. ಆಹ್ ಆಹ್, ಅಕ್ಷರಗಳು ಮುತ್ತಿನಂತೆ, ಸಾಲುಗಳು ಸಾಲುಗಳು ರಕ್ತದಂತೆ. ಲೋಭಕ್ಕೆ ಬಿದ್ದು ಇದನ್ನು ತೆಗೆದುಕೊಂಡ ನನ್ನ ಅಪರಾಧವನ್ನ ದೇವರು ಕ್ಷಮಿಸಲಿ. ದೇವರು ಕ್ಷಮಿಸಬಹುದು ವಿಪಿನ್ ಬಾಬು, ಆದರೆ ನಾನು ಕ್ಷಮಿಸುವುದಿಲ್ಲ. ಈ ಪುಸ್ತಕದ ಮೇಲೆ ನನ್ನ ಲೋಭ ದೃಷ್ಟಿ ಬಂದಿದೆ. ನಿಮಗೆ ಆ ನೀರವಾದ ಪರಿಚಯವಿಲ್ಲ, ಆ ಪುಸ್ತಕ ತಗೊಂಡು ಏನ್ ಮಾಡ್ತೀರಿ? ಸ್ವಯಂ ಗಾಯಕಿಯ ಪರಿಚಯವೇ ನಿಮಗಿರುವಾಗ ಈ ಪುಸ್ತಕದಿಂದ ನಿಮಗೇನು ಪ್ರಯೋಜನ? ಈ ಪುಸ್ತಕದಿಂದ ನನಗೂ ಆಕೆಯ ಪರಿಚಯವಾಗಬಹುದು. ನನಗೆ ಕೊಡಿ, ನಾನೇ ಬರ್ತೇನೆ. ವಿಪಿನ್ ಬಾಬು, ಪುಸ್ತಕ ಓದಿದ ಮೇಲೆ ಆದರೂ ವಾಪಸ್ ತಂದ್ಕೊಡ್ತೀರಲ್ಲ? ಪುಸ್ತಕ ಓದಿದ ಮೇಲೆ ತಾನೇ ಆ ವಿಚಾರ.
ಪ್ರಭುಗಳಂತಹವರ ಮನಸ್ಸನ್ನ ತಿಳಿದುಕೊಳ್ಳುವ ಅವಕಾಶ ಮತ್ತು ಯೋಗ್ಯತೆ ಎರಡನ್ನೂ ಗಳಿಸಿದ್ದೀರಿ. ಬಹಳ ಸಂತೋಷ, ಬಹಳ ಸಂತೋಷ. ಕೆಲವು ಮುಖ್ಯ ವಿಷಯಗಳನ್ನ ಟಿಪ್ಪಣಿ ಮಾಡಿದ್ದೇನೆ. ಖಂಡಿತ. ಎಕ್ಸ್ಕ್ಯೂಸ್ ಮೀ. ಹೇಗೆ ಹೇಗಿದ್ದೀರಿ ಪೂರ್ಣ ಬಾಬು? ಆರೋಗ್ಯ ಚೆನ್ನಾಗಿದೆ? ಏನೂ ಇಲ್ಲ. ಈಗ ಅಧ್ಯಕ್ಷರ ಸಂಗ್ರಹ ಮಾತನಾಡುತ್ತಿರುವವರೇ ಅಲ್ಲವೇ ಅವಲಾಕಾಂತ ಬಾಬು? ಹೌದು. ಅವರ ವರ್ತನೆ ನನಗೆ ಅಷ್ಟಾಗಿ ಸರಿ ಕಾಣಿಸಲಿಲ್ಲ. ಹೆಂಗ ಸಲ ಹತ್ತಿರ ಯಾವ ರೀತಿ ನಡೆದುಕೊಳ್ಳಬೇಕು ಎನ್ನುವುದನ್ನ ಅವರಿನ್ನೂ ಕಲಿತುಕೊಳ್ಳಬೇಕು. ಹೌದು, ಅದನ್ನ ನಾನು ಗಮನಿಸಿದ್ದೇನೆ. ಹೆಂಗದರ ಹತ್ತಿರ ಗೊಂಡದರ ಹಾಗೆ ನಡೆದುಕೊಳ್ಳುವುದನ್ನ ಆತನಿನ್ನೂ ಕಲಿತಿಲ್ಲ. ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನಾನು ತಿಳಿತಾ ಇಲ್ಲ. ಸಿಗದಲ್ಲ ಸ್ವಲ್ಪ ಹೀಗೆ ಬನ್ನಿ.
ಹೇಗಾದ್ರೂ ಮಾಡಿ ಅಪರಾಧ ಬಾಬುವಿನಿಂದ ಆ ಕರವಸ್ತ್ರವನ್ನು ನನಗೆ ಕೊಡಿಸಿದ್ವಿ. ಅದಕ್ಕೆ ಪ್ರತಿಯಾಗಿ ಒಂದು ಡಜನ್ ರೇಷ್ಮೆ ಕರವಸ್ತ್ರಗಳನ್ನು ತಂದಿದ್ದೇನೆ. ಆ ಕರವಸ್ತ್ರಕ್ಕೆ ಬದಲಾಗಿ ಇದು ಅದರ ಸರಿಯಾದ ಬೆಲೆ ಅಂತ ಭಾವಿಸಿದ್ದೀರಾ? ಒಂದು ವೇಳೆ ನಾನು ಅದನ್ನ ಬಿಟ್ಟುಕೊಟ್ಟು ಅಪರಾಧವನ್ನು ಬಿಟ್ಕೊಡೋದಿಲ್ಲ. ಎಲ್ಲರೂ ಬಂದಿದ್ದರೆ ಸಭೆಯನ್ನು ಪಾಲಿಸಬಹುದಲ್ಲವೇ? ಓಹೋ, ಅಗತ್ಯವಾಗಿ ಹಾವು ಕಡಿದಾಗ ಆ
ಆ
ಕಾಣದಿರುವ ಕನಸ ಕಂಡು ಬಯಕೆ ಬೇರೆಗೊಂಡಿದೆ. ಶೂನ್ಯದಲ್ಲಿ ಪ್ರಿಯ ನರಸಿ ಕೈಯ ಹಿಡಿದರೆ ತಂದಿದೆ. ಇದು ನನ್ನ ಪ್ರಿಯ ಹಾಡಿನ ಪುಸ್ತಕ. ಮಿತ್ರ, ನಿನ್ನ ವಿರಹ ವೇದನೆಯನ್ನ ನೀಗಿಸಿಕೊಳ್ಳಲಿಕ್ಕೆ ನಿನಗೊಂದು ಪುಸ್ತಕವಾದರೂ ಇದೆ. ಇದಕ್ಕೆಲ್ಲ ಕಾರಣ ಆ ರಸಿಕನಾದ ಮೊದಲ ಅವರ ಬಾಯಿಯನ್ನ ಹತೋಟಿಯಲ್ಲಿಡಬೇಕು. ಅದು ಮಾತ್ರ ಸಾಧ್ಯವಿಲ್ಲ ಮಿತ್ರ, ಬೇಕಾದ್ರೆ ಅವರ ಬಾಯಿ ನಂಬಿಕೊಂಡು ಹತೋಟಿಯಲ್ಲಿಡುತ್ತೆ.
ನೀನಾ ಕೃಪ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನೀನಾ ಕೃಪ ನೀವು ಒಂದೇ ಒಂದು ಸಾರಿ ಹುಡುಗರ ಕಡೆ ತಿರುಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮ್ಗೆ ಇಷ್ಟ ಇಲ್ಲ ಅಂತ ಆದ್ರೆ ನಾನು ಒತ್ತಾಯ ಮಾಡೋದೇ ಇಲ್ಲ. ನೀವು ಏನೇ ಹೇಳಿ ಬಾಬಾ, ಈ ಮದುವೆ ನಮಗೆ ಇಷ್ಟ. ನೋಡಿ, ನಮ್ಮಿಂದ ಏನಾದ್ರೂ ತೊಂದರೆ ಆಗಿದ್ರೆ ಕ್ಷಮಿಸಬೇಕು ಅಂತ ನೀವು ಅದು ಹೇಳಿ. ಅವರಿನ್ನೂ ಮರ್ಯಾದ ಹುಡುಗಿಯರು ನಮ್ಮಂತ ಸುಮಾರು ಬದುಕಿರುವ ಸಂಗಣ ಹೇಗೆ ನೋಡ್ಕೋಬೇಕು ಅಂತ ತಿಳಿದ ಕಂಗಾಲಾಗಿದ್ದಾರೆ. ಪಾಪ, ನೀವು ಬೇಸರ ಮಾಡ್ಕೋಬೇಡಿ. ಕೃಪಾ, ನೀರಾ, ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದು ಬೇಗ ತಿಳಿಸಮ್ಮ. ಪಾಪ, ಎಷ್ಟೊತ್ತು ಅಂತ ಇವ್ರನ್ನ ಕಾಯಿಸ್ಬೇಕು?
ನಿಮ್ಮ ಸಭೆಯ ಹೊಸ ನಿಯಮದಂತೆ ಈ ಇಬ್ಬರನ್ನು ಸದಸ್ಯರನ್ನಾಗಿ ಸೇರಿಸಿಕೊಳ್ಳಿ. ಬಹಳ ಸಂತೋಷ ಹೇಳಿ, ಇವ್ರು ಯಾವ ಅಂತ ಗೊತ್ತಾಗಿ? ಒಂದು ನಿಮಿಷ ಅಪರಾಧವೇ